ಯಶ್ ಸರ್ ಅಂತೂ ಯಾ ನಮ್ಗಳ ಹತ್ರ ಯಾವತ್ತೂ ಅವರು ಯಶ್ ಅವರು ಅಂತ ಅನ್ಸ್ತಾನೆ ಅನ್ಸಕ್ಕೆ ಅವ್ರು ಬಿಡಲಿಲ್ಲ. ಈಸ್ ಸೋ ಕ್ಲೋಸ್ ಅಂಡ್ ಸೋ ಎನ್ಕರೇಜಿಂಗ್ ಅಂಡ್ ಎಲ್ಲಿದ್ರು ಒಂಥರ ಒಂದು ಹಕ್ ಕೊಡೋದು, ಅವ್ರು ಎನ್ಕರೇಜ್ ಮಾಡೋದು, ಇನ್ ಬಿಟ್ವೀನ್ ಶಾಟ್ಸ್ ಈಸ್ ಅಪ್ರಿಷಿಯೇಟಿವ್. ಅದಾದ್ಮೇಲೆ ನಿಮ್ಗೆ ಹೇಳ್ತಾರೆ ಯಾವ ಥರ ಅಂತ, ಎಲ್ಲರೂ ಆಚೆ ಕಡೆ ಸಿಕ್ಕಿದಾಗ ಅವ್ರು ನೋಡಿರೋದು ನಿಮಗೆ ಬಂದು ನಿಮ್ಮ ಸೀನ್ ಅದು ನೋಡಿದೆ ತುಂಬಾ ಚೆನ್ನಾಗಿದೆ. ಐ ಮೀನ್ ಅ ಪರ್ಸನ್ ಆಫ್ ಹಿಸ್ ಇಟ್ ಇಸ್ ಬ್ಯೂಟಿಫುಲ್ ಅಂಡ್ ಲಿಖಿತಾ ಮ್ಯಾಮ್ ಇಸ್ ಆಲ್ವೇಸ್ ನಮ್ದೆಲ್ಲರೂ ಮೈ ವಿಲನ್ಸ್ ಅಂತ ಯಾವಾಗಲೂ. ಸೊ ದ ಹೋಲ್ ಟೀಮ್ ಅಂಡ್ ದ ಫ್ಯಾಮಿಲೀಸ್ ಎಲ್ಲರೂ ಇಟ್ಸ್ ಬಿಕಮ್ ರಿಯಲಿ ಬಿಗ್ ಅಂತಾರ ಅದು. ಇಟ್ಸ್ ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇಲ್ಲ ಅದರಲ್ಲಿ. ಇಟ್ ಇಸ್ ಲೈಕ್ ಒಂದು ಮನೆ, ಆ ಮನೆದು ಏನೋ ಒಂದು ನಡೀತಾ ಇದೆ, ಅದ್ರಲ್ಲಿ ನಾವು ಇದ್ದೀವಿ ಅಂತ ಆ ಥರ ಒಂದು ಭಾವನೆಯಲ್ಲೇ ಇದ್ದೀವಿ ಎಲ್ಲರೂ. ಸಿನಿಮಾ ರಿಲೀಸ್ ಆದಮೇಲೆ ಮಾತಾಡಿದ್ರೆ ಫೋನಲ್ಲಿ ಅಥವಾ ಯಾರಾದರೂ ಫೋನ್ ಮಾಡಿದ್ರೆ ಸಿನಿಮಾ ಟೀಮಿಂದ ನಿಮಗೆ ಕನ್ವರ್ಸೇಷನ್ ಆಗಿದೆ ಸರ್? ಮಾತಾಡ್ತಾ ಇರ್ತೀವಿ ಸರ್. ನಾನೇನೋ ನಾನು ಆಲ್ಮೋಸ್ಟ್ ದ ಫಸ್ಟ್ ಹಾಫ್ ಆಫ್ ದ ಡೇ ನಮ್ಮ ಭುವನ್ ಅವ್ರ ಜೊತೆ ಕಳೆದೆ. ಓಕೆ. ಸಾಯಂಕಾಲ ಎಲ್ಲ ನಮ್ಮ ರಾಮ್, ವಿನಯ್, ಲಕ್ಕಿ ಸರ್, ಸೂರಿ ಸರ್ ಅವ್ರಗಳ ಜೊತೆ ಇದ್ವಿ. ಸೊ ಮಾತಾಡ್ತಾ ಇರ್ತೀವಿ. ಸಿಕ್ಕಂದ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಯಾವ್ದು ಸರ್ ಅಂದರೆ? ವಾಹ್, ಎಲ್ಲೂ ಕೂಡ ಬೆಸ್ಟ್, ಇಸ್ ನೋ ಡೌಟ್. ಸ್ಟಿಲ್ ಯಾರೋ ಒಬ್ಬರು ಅನ್ಎಕ್ಸ್ಪೆಕ್ಟೆಡ್ ಪರ್ಸನ್ ನಿಮಗೆ ಫೋನ್ ಮಾಡಿನೋ ಅಥವಾ ಥ್ರೂ ಮೆಸೇಜೋ ಕಾಂಪ್ಲಿಮೆಂಟ್ ಮಾಡಿದ್ದು ಇದೆಯಾ ಸರ್? ಯಾವ್ದಾದ್ರು ಎಕ್ಸಾಂಪಲ್ ಇದೆಯಾ ರಿಲೇಟೆಡ್ ಟು ದ ಮೂವಿ ಆರ್ ಮೂವಿ? ನಿಮ್ಮ ಮೂವಿ ಅಥವಾ ನಿಮ್ಮ ನಿಮ್ಮ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ. ವೆನ್ ದೇ ಸೇ ಆಂಡ್ರೂಸ್, ಐ ಡೋಂಟ್ ಥಿಂಕ್ ಎನಿ ಒನ್ ಎಲ್ಸ್ ವುಡ್ ಹ್ಯಾವ್ ಫಿಟ್ ಇನ್ ಟು ಆ್ಯಂಡ್ ಆ ಪಾತ್ರಕ್ಕೆ ಯಾರು ಬೇರೆಯವರು ನಿಮ್ಮಷ್ಟನ ಕೂತ್ಕೊಳ್ತಾರೆ ಅಂತ ನನಗೆ ಅನ್ಸೋದಿಲ್ಲ ಅಂತ ಕೆಲವು ಬಂದಾಗ ವೆನ್ ಯು ನೇಲ್ ದ ಕ್ಯಾರೆಕ್ಟರ್ ಅಂತ ದಟ್ ಗಿವ್ಸ್ ಮೀ ಅ ಲಾಟ್ ಆಫ್ ಪ್ಲೆಷರ್. ಆ್ಯಂಡ್ ಕೆಲವು ಸೀನ್ಗಳು ನಾನೇ ನೋಡಿದಾಗ ಏನು ಇವನು ಇಷ್ಟು ಕಂತ್ರಿನಾ ಅಂತ ಅನ್ಸ್ತಾರೆ. ಸೊ ಇಟ್ ಗಿವ್ಸ್ ಮಿ ಅ ಲಾಟ್ ಆಫ್ ಪ್ಲೆಷರ್ ವೆನ್ ಸಮಥಿಂಗ್ ಲೈಕ್ ದಟ್ ಹ್ಯಾಪನ್ಸ್. ಆ್ಯಂಡ್ ಅರ್ಜುನ್ ಸರ್ಜಾ ಸರ್ ಫೋನ್ ಮಾಡಿದರು ಆ್ಯಂಡ್ ಅವರು ಈ ಸೆಂಟ್ ಮೀ ಅ ಮೆಸೇಜ್ ಸೇಯಿಂಗ್ ದಟ್ ತುಂಬ ಚೆನ್ನಾಗಿದೆ ತಮಿಳು ತಮಿಳ್ನಾಡಲ್ಲೂ ಸಿಕ್ಕಾಬಡೆ ರೆಕಾರ್ಡ್ಸ್ ಆಗ್ತಾ ಇದೆ, ಯು ಆಲ್ ಹ್ಯಾವ್ ನೇಲ್ಡ್ ಇಟ್ ಅಗೇನ್ ಅಂತ. ಆಮೇಲೆ ಫೋನಲ್ಲಿ ಯಾರಪ್ಪ ಇದು ಇಷ್ಟು ಚೆನ್ನಾಗಿ ಮಾಡಿರೋರು. ಸೊ ಅದೆಲ್ಲ ನಂಗೆ ತುಂಬ ಒಂದು ವಂಡರ್ಫುಲ್ ಕಾಂಪ್ಲಿಮೆಂಟ್ ಸರ್. ನ್ಯೂಸ್ ಫಸ್ಟ್.